ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಂಗಳವಾರ ಬೆಳಗ್ಗೆ ಮೇಲುಕೋಟೆಯ ಯದುಗಿರಿ ಯತಿರಾಜ ಮಠದ ಪೀಠಾಧೀಶರಾದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳು ತಮ್ಮ ಶಿಷ್ಯ ಪರಿವಾರದೊಂದಿಗೆ ಮಾಡಿದರು. ಆಲಯದ ಸಮೀಪಕ್ಕೆ ಬಂದ ಜಿಯರ್ ಸ್ವಾಮಿಗಳನ್ನು ಅರ್ಚಕರು, ಅಧಿಕಾರಿಗಳು ಆಲಯ ಮರ್ಯಾದೆಗಳೊಂದಿಗೆ ಸ್ವಾಗತಿಸಿದರು. ನಂತರ ಅಮ್ಮನವರ ದರ್ಶನ ಏರ್ಪಾಟನ್ನು ಮಾಡಿದರು. ಆ ಪದ್ಮಾವತಿ ತಾಯಾರ ಮುಂದುಗಡೆ ನಮಗೆ ಶಬ್ದಗಳು ಹೊರಕ್ಕೆ ಬರೋದಿಲ್ಲ. ಮಹಾಲಕ್ಷ್ಮಿಯ ಅನುಗ್ರಹ ದರ್ಶನ ಅತ್ಯಂತ ಆನಂದದಾಯಕವಾಗಿತ್ತು. ನಮ್ಮೆಲ್ಲರಿಗೂ ಇವತ್ತು ಆ ಮಹಾತಾಯಿಯ ಅನುಗ್ರಹ ನಮಗೆ ಸಿಕ್ಕಿದೆ. ಇವತ್ತು ನಡೆದಂತಹ ಮರ್ಯಾದೆ ಎಲ್ಲವೂ ಪ್ರಪ್ರಥಮವಾಗಿ ನಮ್ಮ ಯದುಗಿರಿ ಯತಿರಾಜ ಮಠದ ಸ್ಥಾಪನಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರಿಗೆ ಸಲ್ಲಬೇಕು. ಅದಾದ ನಂತರ ಈ ಪೀಠವನ್ನು ಅಲಂಕರಿಸಿದಂತಹ ನಮ್ಮ ಸಮಸ್ತ ಆಚಾರ್ಯ ಪರಂಪರೆಗೆ ಈ ಮರ್ಯಾದೆ ಸೇರ್ತಾ ಇದೆ. ನಾನು ಕೇವಲ ಒಬ್ಬ ಸಾಧಾರಣವಾದಂತಹ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂತಹ ಸ್ವಾಮಿ ರಾಮಾನುಜರಿಗೆ, ಅವರ ಅನುಗ್ರಹದಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಮಗೆ ತುಂಬ ಆನಂದವಾಯಿತು. ನಾಳೆ ದಿವಸ ಆ ತಿರುವೇಂಗಡಮುಡಿಯನ್ ಸಪ್ತಗಿರಿನಾಥನ ದರ್ಶನ ನಮಗೆ ಅಲ್ಲಿ ಮಂಗಳಾಶಾಸನ ನೂರಾರು ಭಕ್ತರ ಜೊತೆ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಪದ್ಮಾವತಿ ತಾಯಾರವ ಅಲರ್ಮೇಲ್ಮಂಗ ತಾಯಾರವುಡೆಯ ಅನುಗ್ರಹ ದರ್ಶನ ಎಲ್ಲವೂ ನಮಗೆ ಸಿಕ್ಕಿದೆ. ಎಲ್ಲರಿಗೂ ಒಳಿತಾಗಬೇಕು, ನಮ್ಮ ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರ ಸ್ವಾಮಿ ರಾಮಾನುಜರು ಅಹರ್ನಿಶಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದರು. ಈ ಭಕ್ತಿ ಯುಗವನ್ನು ಪ್ರಾರಂಭ ಮಾಡಿದರು ಸ್ವಾಮಿ ರಾಮಾನುಜರು. ಈ ತಿರುಮಲೆ ಕ್ಷೇತ್ರ ಅಂದರೆ ಈ ತಿರುಮಲೆ ಕ್ಷೇತ್ರದಲ್ಲಿ ಎಲ್ಲದ ವ್ಯವಸ್ಥೆಯನ್ನು ಮಾಡಿದಂಥವರು ನಮ್ಮ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು. ಸಾಮಾನ್ಯ ಭಕ್ತರೆಲ್ಲರಿಗೆ ಆ ಭಗವಂತನ ದರ್ಶನ ಆಗಬೇಕು ಅನ್ನುವಂಥ ಉದಾತ್ತ ಚಿಂತನೆಯಿಂದ ಸ್ವಾಮಿ ರಾಮಾನುಜರು ಇಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಆ ಸಪ್ತಗಿರಿನಾಥನಾದಂತಹ ಶ್ರೀನಿವಾಸ ಅಲರ್ಮೇಲ್ಮಂಗೆ ತಾಯಾರ್ ಎಲ್ಲರಿಗೂ ಒಳಿತು ಮಾಡಲಿ. ನಮ್ಮ ಭಕ್ತರೆಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆ ಆ ತಾಯಾರ್ ದರ್ಶನ ಮಾಡಿದ್ದಾರೆ. ಅವರೆಲ್ಲರಿಗೂ, ಅವರ ಕುಟುಂಬ ವರ್ಗದವರಿಗೆಲ್ಲರಿಗೂ ಆ ತಾಯಾರ ಅನುಗ್ರಹ ಪರಿಪೂರ್ಣವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಆ ನಂತರ ತಿರುಪತಿಯಲ್ಲಿರುವ ಶ್ರೀ ಗೋವಿಂದರಾಜಸ್ವಾಮಿ ಆಲಯಕ್ಕೆ ಆಗಮಿಸಿದ ಜಿಯರ್ ಸ್ವಾಮಿಗಳಿಗೆ ಅರ್ಚಕರು, ಅಧಿಕಾರಿಗಳು ಆಲಯ ಮರ್ಯಾದೆಯೊಂದಿಗೆ ಸ್ವಾಗತಿಸಿದರು. ಆಲಯದಲ್ಲಿ ಟಿಟಿಡಿ ಷಟಗೋಪ ರಾಮಾನುಜ ದೊಡ್ಡ ಜಿಯರ್ ಸ್ವಾಮಿ, ಗೋವಿಂದ ರಾಮಾನುಜ ಚಿಕ್ಕ ಜಿಯರ್ ಸ್ವಾಮಿಗಳೊಂದಿಗೆ ಯತಿರಾಜ ಜಿಯರ್ ಸ್ವಾಮಿಗಳು ಶ್ರೀ ಗೋವಿಂದರಾಜಸ್ವಾಮಿಯ ದರ್ಶನವನ್ನು ಮಾಡಿದರು. ಆ ನಂತರ ಆಲಯದಲ್ಲಿ ಜರುಗಿದ ಶಾತ್ತು ಮೊರೈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಶ್ರೀ ಬನಶಂಕರಮ್ಮ ದೇವಸ್ಥಾನದಲ್ಲಿ ಚೈತ್ರ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ನಂತರ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಚಾಮರ ಸೇವೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು.
ಆನಂತರ ಉಪಾಲಯದಲ್ಲಿರುವ ಶ್ರೀ ಗಣಪತಿಗೂ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ argitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 0877-2263-589 ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿ ಸಗ್ರಿ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಪುಣ್ಯಾಹ ವಾಚನ, ಅರಣಿ ಮಥನ, ಭದ್ರದೀಪ ಪ್ರತಿಷ್ಠೆ, ಗಣಯಾಗ, ಬ್ರಹ್ಮ ಕೂರ್ಚ ಹೋಮ, ನವಗ್ರಹ ಹೋಮ, ಬಿಂಬಶುದ್ಧಿ, ವಿವಿಧ ರೀತಿಯ ಧಾರ್ಮಿಕ ಕ್ರತುವುಗಳೊಂದಿಗೆ ಪೂಜೆಯೂ ಜರುಗಿತು. ರಾಜಾಜಿನಗರದ 6ನೇ ಬ್ಲಾಕ್ನಲ್ಲಿರುವ ಗವಿಮಠದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಆಕರ್ಷಕವಾಗಿ ಪುಷ್ಪಮಾಲೆಗಳಿಂದ ಹಾಗೂ ಸ್ವರ್ಣಾಭರಣಗಳಿಂದ ಅಲಂಕರಿಸಲಾಯಿತು. ನಂತರ ಸ್ವಾಮಿಗೆ ಅಷ್ಟೋತ್ತರ ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉಪಾಲಯದಲ್ಲಿರುವ ಶ್ರೀ ಚಕ್ರತಾಳ್ವಾರರು ಮತ್ತು ಶ್ರೀ ಯೋಗ ನರಸಿಂಹ ಸ್ವಾಮಿಯನ್ನು ಅಲಂಕರಿಸಿ ಪೂಜಿಸಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಶ್ರೀ ಘಟ್ಟು ವೆಂಕಟರಮಣ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲ ದೇವರಿಗೆ ಸಕಲ ವಸ್ತ್ರಾಭರಣಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು.
ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಆಕರ್ಷಕವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಭಕ್ತರ ಗೋವಿಂದ ನಾಮ ಸ್ಮರಣೆಯೊಂದಿಗೆ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವವನ್ನು ನಿರ್ವಹಿಸಲಾಯಿತು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಮ್ಮನವರ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಈ ನಿಮಿತ್ತ ಅಮ್ಮನವರನ್ನು ಬೃಹತ್ ರಥದಲ್ಲಿ ಆಸೀನಗೊಳಿಸಿ ಅಪಾರ ಭಕ್ತ ಜನರ ನಡುವೆ ರಥೋತ್ಸವವನ್ನು ನಿರ್ವಹಿಸಲಾಯಿತು. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಚೋಳರ ಪಾಳ್ಯದಲ್ಲಿ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿಯ 54ನೇ ವರ್ಷದ ಊರ ಹಬ್ಬ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಈ ನಿಮಿತ್ತ ಶ್ರೀ ಅಣ್ಣಮ್ಮ ದೇವಿಯನ್ನು ಕಣ್ಣು ಕೋರೈಸುವಂತೆ ಮಲ್ಲಿಗೆ ಮೊಗ್ಗುಗಳಿಂದ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಸುಮಂಗಲಿಯರು ತಂಬಿಟ್ಟಿನ ಆರತಿಯಿಂದ ದೇವಿಗೆ ದೀಪ ನೀರಾಜನವನ್ನು ಬೆಳಗಿದರು. ಜಿಲ್ಲೆಯ ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 36ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಟ್ರಸ್ಟ್ ಮತ್ತು ಶ್ರೀ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಆಚರಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ತುಳಸಿ ಮಾಲೆ, ಪುಷ್ಪಹಾರಗಳು, ವಿಶೇಷ ಒಡೆಹಾರದಿಂದ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಅಪಾರ ಸಂಖ್ಯೆಯ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಕರ್ನಾಟಕ ಗಡಿಭಾಗ ಹೊಸೂರು ಸಮೀಪ ರಾಮನಗರದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಮಹಾಕುಂಭಾಭಿಷೇಕ ಮಹೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಕಲಶ ಸ್ಥಾಪನೆ, ಕಲಶಾರಾಧನೆಯನ್ನು ನಿರ್ವಹಿಸಿ ದೇವತಾ ಹೋಮಗಳನ್ನು ನಿರ್ವಹಿಸಲಾಯಿತು. ಆ ಬಳಿಕ ಮಂಗಳ ದ್ರವ್ಯಗಳನ್ನು ಹೋಮಕ್ಕೆ ಸಮರ್ಪಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಜಿಲ್ಲೆ ಮುಳಬಾಗಿಲಿನಲ್ಲಿರುವ ನರಸಿಂಹ ತೀರ್ಥ ಶ್ರೀಪಾದರಾಜರ ಮಠದ ಕುರಿತು ಒಂದು ವಿಶೇಷ ಕಥನ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿದೆ ಸುಪ್ರಸಿದ್ಧ ಶ್ರೀ ನರಸಿಂಹ ಕ್ಷೇತ್ರ. ಶ್ರೀ ನರಸಿಂಹ ತೀರ್ಥವೆಂದು ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರದಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀಪಾದರಾಜ ಗುರು ಸಾರ್ವಭೌಮರ ಮೂಲ ಬೃಂದಾವನವಿದೆ. ಶ್ರೀಪಾದರಾಜರು ಕರ್ನಾಟಕದ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಅಬ್ಬೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಲಕ್ಷ್ಮೀನಾರಾಯಣ. ನಂತರ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಶ್ರೀಪಾದರಾಜರು ಎಂದು ಖ್ಯಾತಿ ಹೊಂದಿದರು.
ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಸಾಳ್ವ ನರಸಿಂಹನು ಶ್ರೀಪಾದರಾಜರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಂಭ್ರಮಿಸಿದ ಐತಿಹ್ಯವು ಜನಜನಿತವಾಗಿದೆ. ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು ಅನೇಕ ಕನ್ನಡ ಶ್ಲೋಕಗಳನ್ನು ರಚಿಸಿದ್ದಾರೆ. ದ್ವೈತ ತತ್ವಶಾಸ್ತ್ರ, ಹಲವಾರು ಗಮನಾರ್ಹ ಕೃತಿಗಳು ಮತ್ತು ಹರಿದಾಸ ಸಾಹಿತ್ಯದಲ್ಲಿ ಅವರ ಕೊಡುಗೆಗಳು ಅಪಾರ. 1504 ಶ್ರೀಪಾದರಾಜರು ತಮ್ಮ ಶಿಷ್ಯರಲ್ಲಿ ಒಬ್ಬರನ್ನು ಉತ್ತರಾಧಿಕಾರಿಯಾಗಿ ಆರಿಸಿಕೊಂಡು ಶ್ರೀ ಹಯಗ್ರೀವ ತೀರ್ಥ ಎಂದು ಹೆಸರಿಸುತ್ತಾರೆ. ನಂತರದಲ್ಲಿ ಇಲ್ಲಿಯೇ ಬೃಂದಾವನಸ್ಥರಾಗುತ್ತಾರೆ. ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆಯ ದಿನ ಶ್ರೀಪಾದರಾಜರ ಆರಾಧನಾ ಮಹೋತ್ಸವವನ್ನು ವೈಭವೋಪೇತವಾಗಿ ಆಚರಿಸಲಾಗುತ್ತದೆ. ಮಧ್ಯಾರಾಧನೆಯ ದಿನದಂದು ಶ್ರೀ ನರಸಿಂಹದೇವರ ರಥೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸುತ್ತಾರೆ. ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ. ಉಡುಪಿಯ ಕೊಡವೂರಿನ ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಪಾಡಿಗಾರು ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಮತ್ತು ಬಳಗದವರಿಂದ ಭಕ್ತಿ ಗಾನಾಮೃತ ಜರುಗಿತು. ಶಂಕರನಾರಾಯಣ ಸ್ವಾಮಿ, ಶಂಕರನಾರಾಯಣ ಕ್ರೋಡಾಶ್ರಮವು ನಿನ್ನಾಧೀನ, ಕ್ರೋಡಾಶ್ರಮವು ನಿನ್ನಾಧೀನ ಶಂಕರನಾರಾಯಣ ಸ್ವಾಮಿ, ಶಂಕರನಾರಾಯಣ ಗೋಲಿದ ಬಂದು ನಂಬಿಹೆ ನಿನ್ನ ಕರುಣ ಸಿಂಧು, ನಂಬಿಹೆ ನಿನ್ನ ಕರುಣ ಸಿಂಧು ಶಂಕರನಾರಾಯಣ ಸ್ವಾಮಿ, ಶಂಕರನಾರಾಯಣ ಕ್ಷೇತ್ರದಿ ನಿನ್ನ ಮಹಿಮೆಯು ಘನವು, ಪಗಳುತ ನಿನ್ನ ಭಜಿಪೆವು ದಿನವೋ. ಕ್ಷೇತ್ರದಿ ನಿನ್ನ ಮಹಿಮೆಯು ಘನವು, ಪಗಳುತ ನಿನ್ನ ಭಜಿಪೆವು ದಿನವು. ಕೊಡವೂರಿನ ಹಿರಿ ದೈವವು ನೀನು, ಆ
ಬೆಂಗಳೂರಿನ ಬಳೆಪೇಟೆಯಲ್ಲಿ ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಶ್ರೀರಾಮನವಮಿ ಸಂಗೀತೋತ್ಸವದಲ್ಲಿ ವಿದ್ವಾನ್ ಪ್ರಮೋದ್ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.